ನಮ್ಮ ಯಜಮಾನ್ರು ತೀರ್ಕೊಂಡಾಗ ನನ್ನ ಮಗುಗೆ 8 ತಿಂಗಳ ಮಗು ಸರ್. ಆ ತರ ನಾನು ಈ ಇದಕ್ ಬರಕ್ಕ ನಾನು 23 ವರ್ಷ ಕಳೆದೆ. ಈಗ ಒಂದು ಮನೆ ಕಟ್ಕೊಂಡಿದೀನಿ. ಈ ಮನೆಗ್ ಬಂದು 1 ತಿಂಗಳಾಯ್ತು ಸರ್. ಇವಾಗ ಹೊಸ ಮನೆಗ್ ಬಂದು ಮನೆ ನಿಮ್ಮ ಕನಸಾಗಿತ್ತ? ನನ್ಗೆ ಕನಸು ಮಕ್ಕಳು ಓದಿಸ್ಬೇಕು ಅಂತ ತುಂಬಾ ಕನಸಿತ್ತು. ಎಷ್ಟಾದ್ರೆ ಅಷ್ಟು ನಾನು ಪ್ರಯತ್ನ ಪಟ್ಟೆ. ಒಂದು ಅನಾಥಾಶ್ರಮದಲ್ಲಿ ಇದ್ಕೊಂಡು ಆಯಾ ಕೆಲಸ ಮಾಡ್ಕೊಂಡು ಗಾರೆ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ಓದ್ಸಕ್ ಆ ಒಂದ್ ಇದಕ್ಕ ಓದ್ಸಕ್ ಆಗಿಲ್ಲ. ನನ್ನ ಕೈ ಮೀರಿ ಎಷ್ಟಾಗುತ್ತೆ ಅಷ್ಟು ಓದಿಸ್ತೆ ಅಷ್ಟೇ ಸರ್. ಮಕ್ಕಳು ಡಿಗ್ರಿ ಇದು ಬಿಕಾಂ ಮಾಡ್ಕೊಂಡಿದ್ದಾರೆ. ಇವಾಗ ಒಂದು ಮನೆ ಕಟ್ಕೊಂಡ್ರಿ, ತಂದೆ ಮನೆ ಕಡೆದು ಜಮೀನ್ ಬಂತು. ಆ ಜಮೀನ್ ಮಾರ್ಬಿಟ್ಟು ಮನೆ ಕಟ್ಕೊಂಡಿದೀವಿ. 1 ತಿಂಗಳಾಯ್ತು ಸರ್ ಇದೇ ತರ ನಾನು 23 ವರ್ಷ ಕಳೆದು ಬಿಟ್ಟೆ ಸರ್. ಆದ್ರೂ ನನ್ಗೆ ಕಷ್ಟ ಅಂತ ಯಾವತ್ತು ನನ್ಗೇನು ಯಾವತ್ತು ನನ್ಗೆ ಇದು ಕಷ್ಟ ಬಂದೈತಿ ಅಂತ ನನ್ಗೆ ಯಾವತ್ತು ಒಂದ್ ನಿಮಿಷನು ಅನ್ಸಿಲ್ಲ ಸರ್. ಇದಾದ್ರೆಲ್ಲ ತೃಪ್ತಿ ಪಟ್ಟು ಬಿಟ್ಟೆ ಸರ್. ಆದ್ರೆ ನನ್ನ ಜೀವನದಲ್ಲಿ ನಾನು ಟೈಮ್ ಒಂದು ಟೈಮ್ ಅಂದ್ರೆ ನನ್ಗೆ ತುಂಬಾ ಇಷ್ಟ. ಆ ಟೈಮ್ ನಾನು ವೇಸ್ಟ್ ಮಾಡಲ್ಲ ಸರ್. ಯಾವ್ದೇ ಕಾರಣಕ್ಕೂ ನನ್ ಟೈಮ್ ವೇಸ್ಟ್ ಮಾಡಕ್ ಇಷ್ಟ ಪಡಲ್ಲ. ಏನೋ ಒಂದ್ ಮಾಡ್ತೇನೆ. ನನಗೆ ವೀಸಿಂಗ್ ಇದೆ, ಅದಕ್ಕೆ ಮಾತು ನಿಲ್ ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ ತಾಯಿ, ನನ್ಗದ ಅರ್ಥ ಆಯ್ತು. ನಿಂತು ಬರ್ತದೆ. ಅದರ ನಡುವೆಯೂ ನೀವು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀರಿ, ಅಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದೀರಿ. ನನ್ಗೆ ನಡಿಯಕ್ ಆಗಲ್ಲ, ಮತ್ತೆ ಒಂದು ಕೈ ಸ್ವಾಧೀನ ತುಂಬಾ ಇಲ್ಲ. ಆದ್ರೂ ನಾನು ಬೇರೆಯವರು ಚಂದಾಗಿರೋರು ಅರ್ಧ ಗಂಟೆ ಕೆಲಸ ಮಾಡೋದನ್ನ ನಾನು 4 ಅವರ್ ಆ ಕೆಲಸನ ಮಾಡೇ ಮಾಡ್ತೀನಿ ಸರ್. ನಾನು ಅರ್ಧ ಗಂಟೆ ಮಾಡಿ ಮುಗಿಸೋದನ್ನ ನಾನ್ 4 ಅವರ್ ಪ್ರಯತ್ನ ಮಾಡಿ ಒಟ್ಟು ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ ಸರ್. ಅದ್ಭುತ ಅದ್ಭುತ. ಯಾರ ಮೇಲೆ ನಾನು ಬಾರ ಹಾಕಲ್ಲ. ಇವಾಗ ನಾನು ನನ್ನ ಕೆಲಸ ಮಾಡ್ತೇನೆ, ನಾನು ಜೀವನ ಮಾಡ್ತೀನಿ ಸರ್. ಇರೋದ್ರ ನೆಮ್ಮದಿ ಅನ್ನೋದು ತುಂಬಾ ಐತೆ. ಆದ್ರೆ ಜನ ನನ್ಗೆ ನೋವಿದೆ ಸರ್, ಏನು ಬೇಜಾರಿಲ್ಲ ಇರ್ಲವ. ಒಂದ್ ಏನೋ ದೇವ್ರ ಹತ್ರ ಕೇಳ್ಕೊಳ್ತೀನಿ, ಅಪ್ಪ ಬೇಕು ಅನ್ಸುತ್ತೆ, ಅಮ್ಮ ಬೇಕು ಅನ್ಸುತ್ತೆ, ಗಂಡ ಬೇಕು ಅನ್ಸುತ್ತೆ, ಯಾರು ಬರಲ್ಲ ಅಂತ ಗೊತ್ತು. ಆದ್ರೂ ಅವ್ರ ನೋಡ್ಬೇಕು ಅನ್ಸುತ್ತೆ, ಮಾತಾಡ್ಬೇಕು ಅನ್ಸುತ್ತೆ. ಮಕ್ಳು ಚೆನ್ನಾಗಿ ನೋಡ್ಕೊಳ್ತಾರ ತಾಯಿ? ಮಕ್ಕಳು ಚೆನ್ನಾಗಿ ನೋಡ್ಕೊತಾರನವ? ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾರೆ ಸರ್. ಮಕ್ಕಳು ಚೆನ್ನಾಗಿ ನೋಡ್ಕೊಂತಾರೆ. ಇವಾಗ ಕೆಲಸದವ್ರೆ ಸಾಮಾನ್ ಬೆಳಗಾಕ ಮನೆ ಒರ್ಸಕ್ ಇಟ್ಟಿದ್ದಾರೆ. ನಾನು ಅಡುಗೆ ಮಾಡ್ಕೊಳ್ತೀನಿ. ಏನೋ ಚೆನ್ನಾಗಿದ್ದೀನಿ ಸರ್. ಇವಾಗ ಇರೋದ್ರಾಗ ನಾನು ತುಂಬಾ ನನ್ ಎಂತ ನೋವು ಬಂದ್ರು ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್. ನಾನು ಮಾತಾಡಲ್ಲ ಅನ್ನೋದಕ್ಕೆ ಸ್ವಲ್ಪ ಜಗಳ ಅಷ್ಟೇ ಸರ್ ನಮ್ಮನೆಗೆ. ಏನ್ ಮಾತಾಡಲ್ಲ? ನೀನು ಮಾತಾಡತ್ತ, ನೀನ್ ಮಾತಾಡಿದ್ರೆ ಅವಾಗ ನಮಗ್ ಜಮೀನ್ ಬರೋದು. ನೀನ್ ಯಾಕೆ ಮಾತಾಡಿಲ್ಲ? ನೀನ್ ಮಾತಾಡಿದ್ರೆ ಅವತ್ತೊಂದಿನ ಯಾರು ಮೋಸ ಮಾಡ್ತಾರಿಲ್ಲ ನಮ್ಗೆ. ನೀನ್ ಮಾತಾಡ್ಬೇಕಾಯ್ತು ಅಂದ್ರೆ ನಿಮ್ ಗಂಡನ್ ಕಡೆಯವ್ರ ವಿಚಾರ ಹೇಳ್ತಿರೋದ? ಗಂಡನ್ ಕಡೆದಷ್ಟೇ, ಹುಟ್ಟದ ಮನೆದಷ್ಟೇ, ಮಾತಾಡಿಲ್ಲ ಸರ್ ನಾನು. ಮತ್ ಬಂತು ಆಸ್ತಿ ಅಂದ್ರಲ್ಲ, ಆಮೇಲೆ ಅದೇ ಬರೋದವ ಸುಮಾರು 1.5 ಕೋಟಿ ಬಿಟ್ಟು ಬಿಟ್ಟೆ ಸರ್. 1.5 ಕೋಟಿ ಬಂತು. 5 ಕೋಟಿ ನಾನ್ ಏನು ಮಾತಾಡಕ್ಕಾಗಿಲ್ಲ. ನಿನ್ ಗಂಡನ್ ಮಣ್ಣು ಮಾಡಿದೆ, ತಿಥಿ ಮಾಡಿದೆ ಅಂತ ತಗೊಂಡ್ರು. ನನ್ಗೇನು ಬೇಜಾರಿಲ್ಲ ಸರ್. ಅವತ್ತಿನ ಪರಿಸ್ಥಿತಿ ನನ್ಗಂಗಿತ್ತು. ನಾನ್ ಅಲ್ಲಿ ಸೈನ್ ಮಾಡು ಅಂದ್ರು, ನಾನ್ ಮಾಡಿದೆ. ಚಿಕ್ಕ ಮಕ್ಕಳು ಕರ್ಕೊಂಡು ನಾನು ಹೋಗಿ ಒಂದು ಚರ್ಚ್ ಅಲ್ಲಿ ಕುತ್ಕೊಂಡ್ಬೇಕಾದ್ರೆ ನನ್ಗೆ ಬೇರೆ ದಾರಿ ಇರಲಿಲ್ಲ ಸರ್. ನನ್ಗೆ ಒಂಟಿ ಜೀವ ಎಲ್ಲೂ ನನ್ ಬದುಕಕ್ ಆಗಲ್ಲ ಅಂತ ಗೊತ್ತಾಯ್ತು. ಎಲ್ಲೂ ಇರಕ್ ಆಗಲ್ಲ ಅಂತ ಗೊತ್ತಾಯ್ತು. ಇಬ್ಬರು ಮಕ್ಕಳನ್ನ ಕರ್ಕೊಂಡು ಚರ್ಚ್ ಹತ್ರ ಹೋದೆ ಅನಾಥಾಶ್ರಮದಲ್ಲಿ. ಅವರು ನನ್ಗೆ ಜಾಗ ಕೊಟ್ರು, ಅಲ್ಲಿದ್ದೆ. ಆಮೇಲೆ ಒಂದು ಚಿಕ್ಕ ರೂಮ್, 50 ರೂಪಾಯಿ ಇದ್ ಮಾಡ್ಕೊಂಡು ಅಲ್ಲಿದ್ದೆ ಸರ್ ನಾನು. ಈಗ ಅಂದ್ರೆ ಇಬ್ರು ಗಂಡ್ಮಕ್ಳೇನವ?
ಹೌದು ಸರ್, ಇಬ್ರು ಗಂಡ್ ಮಕ್ಳು ಸರ್. ಸೊ ಈ ಆಸ್ತಿ ಅಥವಾ ಇಂಥದ್ದೇನೋ ವಿಚಾರ ಕೇಳ್ತಿರೋರು ಈ ಮಕ್ಳೇನಾ? ಹಾ, ಮಾತಾಡ್ಬೇಕಾಗಿತ್ತು. ನೀನು ಅಷ್ಟೇ ಅನ್ನೋದವ್ರು, ಇನ್ನೇನು ಅನ್ನಲ್ಲ. ಅಮ್ಮ ನೀನ್ ಮಾತಾಡ್ಬೇಕಾಗಿತ್ತು, ಮಾತಾಡಕ್ ಆತಾರಿಲ್ಲ. ಅವತ್ತೊಂದ್ ದಿನ ಮಾತಾಡಿದ್ರೆ ಇವತ್ತೊಂದ್ ದಿನ ಇಷ್ಟು ಕಷ್ಟ ಬೀಳ್ಬೇಕಾಗಿರ್ಲಿಲ್ಲಲ್ಲ. ಅವತ್ತು ನಾನ್ ಮಾತಾಡಿದ್ರೆ ನಾವ್ ಮೂರ್ ಜನ ಬದುಕ್ತಾರಿಲ್ಲ ಸರ್, ನನ್ ಗೊತ್ತು. ಬದುಕಕ್ ಆತಾರಿಲ್ಲ ನಾವು. ಯಾವತ್ತೋ ಎಣ ಆಗ್ಬಿಡ್ಯಾರ ಮೂರ್ ಜನ. ಮಾತಾಡ್ದಿದಾನೆ ಇದ್ಬಿಟ್ಟೆ ಸರ್. 53 ವರ್ಷದಿಂದ ನನ್ ಮಾತೇ ನಿಲ್ಸ್ಬಿಟ್ಟೆ ಸರ್. ನನ್ ಮಾತು ನಿಲ್ಸಿದ್ಕೆ ಸರ್ ಇವತ್ತಿನ ದಿನ ನಾನ್ ಚೆನ್ನಾಗಿರೋದು. ನಾನ್ ಅವತ್ತು ಮಾತಾಡಿದ್ರೆ ಇವತ್ತು ನನ್ ಬದುಕಿತ್ತಾರಿಲ್ಲ ಸರ್. ಅವತ್ತು ಮಾತು ನಿಲ್ಸಿದ್ಕೆ ಇವತ್ತೊಂದ್ ದಿನ ಮಕ್ಕಳು ನೋಡ್ಸಿ ಒಂದ್ ದಾರಿ ಮಾಡಿದೆ ಸರ್ ನಾನು. ಇದನ್ನ ಮಕ್ಳಿಗೆ ಹೇಳಿದಾಗ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆಯಾ? ಮಾತಾಡಿದ್ರೆ ನಮ್ಮ ಅಸ್ತಿತ್ವವೇ ಇರ್ತಿರ್ಲಿಲ್ಲ. ಅವ್ರಿಗೆ ಹೇಳ್ತೀನಿ ಬಿಡಿಸಿ ನೋಡಿ, ಹಿಂಗೈತೆ ಪರಿಸ್ಥಿತಿ ಅಂತ. ಪರಿಸ್ಥಿತಿ ಹಿಂಗಿತ್ತು ನಿಮಗ್ ಗೊತ್ತಲ್ವಾ ಅಂತ ಹೇಳ್ತೀನಿ ಸರ್ ಅವ್ರಿಗೆ. ಬಟ್ ಈಗ ನಿಮ್ಮ ತಂದೆ ಮನೆ ಕಡೆ ಅವ್ರು ಯಾವ್ದಾದ್ರು ಒಂದು ನೋವು ಅಂತ ಇದ್ದಾಗ ಬಂದು ಮಾತಾಡಿಸಿ ಅಥವಾ? ಅವರೆಲ್ಲರೂ ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾರೆ ಸರ್. ಕಷ್ಟ ಸುಖಕ್ಕೆ ಹಾಕ್ತಾರ ನವ? ಇಲ್ಲ ಸರ್, ನಾನು ಅವ್ರ ಹತ್ರ ಇವಾಗ್ಲೂ ಸರ್ ನಾನು 10 ರೂಪಾಯಿ ಇಸ್ಕೊಂಡಿಲ್ಲ. ನಿನ್ನ ಗ್ರೂಪ್ ಕೇಸ್ ಹಾಕಿ ದುಡ್ಡು ತಗೊಂಡ್ರು. ನಾನು ಬೆನ್ ಮಕ್ಕಳ ಮೇಲೆ ಏನು ಕೇಸ್ ಹಾಕಿಲ್ಲ. ಯಾವತ್ತಾನು ನನ್ನ ಮಕ್ಕಳು ಸಿಕ್ಕೋಗಿದ್ರೆ ಚೆನ್ನಾಗಿದ್ದೀರಾ ಅಂತ ಕೇಳ್ರಿ, ನಿಮ್ ಮೇಲೆ ಕೇಸ್ ಹಾಕಿ ನನ್ ದುಡ್ಡು ಬೇಡ ಏನು ಬೇಡ ಹುಟ್ಟದ ಮನೆ ಚೆನ್ನಾಗಿರ್ಲಿ ಅಂತ ಅನ್ಬಿಟ್ಟು ನನ್ ಮನೆಯಿಂದ ಆಚೆಗ್ ಬಂದ್ಬಿಟ್ಟು ಅನಾಥಾಶ್ರಮ ಕೊಟ್ಟೋದೆ ಸರ್. ಇವಾಗ ಎಲ್ಲಾರು ಮಾತಾಡ್ತಾರೆ ಚೆನ್ನಾಗಿದ್ಯಾ ನೀ ಕಷ್ಟಪಟ್ಟಿರೋದಕ್ಕೆ ಇಂತ ಮನೆ ಸಿಕ್ಕಿರೋದು ಅಂದ್ರೆ. ನಿಮ್ ತವರು ಮನೆ ನೀವು ಅನಾಥಾಶ್ರಮಕ್ ಹೋಗ್ಬೇಕಾದ್ರೆ ನಿಮ್ ತವರು ಮನೆಯವರು ಬೇಡ ಏನೋ ಒಂದ್ ದಾರಿ ಮಾಡ್ಕೊಡ್ತೀವಿ ಹೇಳಿಲ್ವಾ? ಹೇಳಿಲ್ಲ ಸರ್. ಬಟ್ ನೀವು ಮಕ್ಕಳನ್ನ ಕರ್ಕೊಂಡು ಅನಾಥಾಶ್ರಮಕ್ ಹೋಗಿದ್ದ? ಅನಾಥಾಶ್ರಮಕ್ ಹೋಗಿದ್ದೆ ಸರ್. ಅಲ್ಲಿ ಯಾರು ನಿಮಗೆ ಆಶ್ರಯ ಕೊಟ್ರು? ಅಲ್ಲಿ ಇಲ್ಲಿ ರೇಡಿಯೇಷನ್ ಅಂತ ಡಾಮಿನಿಕ್ ಸರ್ ಅಂತ ಅವರು, ನನ್ಗೆ ಯಾರು ಅಂತ ಗೊತ್ತಿಲ್ಲ. ಇಲ್ಲಿ ಪಕ್ಕದ ಮನೆಯವ್ರು ಹೇಳಿದ್ರು, ನೀನ್ ಅಲ್ಲಿ ಹೋಗು, ನಿನ್ ಮಕ್ಳಿಗೂ ನಿನ್ಗೂ ಊಟ ಸಿಗುತ್ತೆ, ವಿದ್ಯಾ ಕೊಡ್ತಾರೆ ಅಂತಂದ್ರು. ಆಮೇಲೆ ಅಲ್ಲಿ ಹೋದೆ ಸರ್. ಅಲ್ಲಿ ಏನ್ ಕೆಲಸ ಮಾಡ್ತಿದ್ರಿ ನೀವು? ಅವ್ರು ನನ್ ಕೈಗೆ ಏನು ಕೆಲಸ ಮಾಡಿಸ್ತಾರಿಲ್ಲ ಸರ್, ಬಾಣಂತಿ ಅಲ್ವಾ, ಅದಕ್ಕೆ ಏನು ಕೆಲಸ ಮಾಡ್ತಾರಿಲ್ಲ. ಎಷ್ಟು ವರ್ಷ ನೀವಲ್ಲಿದ್ರಿ? ಏನ್ ಸರ್, ಎಷ್ಟು ವರ್ಷ ಅಲ್ಲಿದ್ರಿ ತಾಯಿ? ಅಲ್ಲಿ ಸುಮಾರು ಒಂದು 4 ತಿಂಗಳಿದ್ದೆ ಸರ್. ಆಮೇಲೆ ಅವರು ಒಂದು ರೂಮ್ ಮಾಡ್ಕೊಂಡು, ನೀವು ಸಪರೇಟ್ ಆಗಿದೀಯಮ್ಮ, ನೀವು ಈ ಹಿಂದೂ ದೇವ್ರ ಪೂಜೆ ಮಾಡ್ತೀರಾ, ಇಲ್ಲಿ ಮಾಡಬಾರ್ದಮ್ಮ ಅಂತಂದ್ರು. ಇಲ್ಲ ನಾನು ಶಿವನ್ ಭಕ್ತಳು, ನಾನು ಮಾಡ್ತೀನಣ್ಣ ಅಂತಂದೆ. ಅದಕ್ಕೆ ಆಯ್ತಮ್ಮ, ಒಂದ್ ರೂಮ್ ಮಾಡ್ಕೊಂಡಿರು, ನಾವ್ ಕೊಡ್ತೀವಿ ಬಾಡಿಗೆ ಅಂದ್ರು. ಆ ರೂಮ್ ಬಾಡಿಗೆ 50,000 ರೂಪಾಯಿ ಸರ್. ಅವಾಗ 50 ರೂಪಾಯಿ ಸರ್, ಅವಾಗ 50 ರೂಪಾಯಿಗೆ ಅಡ್ವಾನ್ಸ್ ಏನು ತಗೊಂಡಿರ್ಲಿಲ್ಲ. ಅಲ್ಲಿ ಸುಮಾರು ಒಂದು ಅದೇ ರೂಮ್ ಅಲ್ಲೇ ನಾನು ಮಕ್ಕಳು ಆಮೇಲೆ ವಾಪಸ್ ಕಳ್ಸ್ಬಿಟ್ರು. ನನಗೆ ಕಾಯಿಲೆ ಬಂತು, ಚಿಕ್ಕ ಮಗ ಬದುಕಲ್ಲ ಅಂತ ಗೊತ್ತಾಯ್ತು, ನಾನು ಬದುಕಲ್ಲ ಅಂತ ಗೊತ್ತಾಯ್ತು, ಕ್ಯಾನ್ಸರ್ ಇತ್ತು. ಆಮೇಲೆ ಹಿಂದಿನ ದಿನ 5 ಆಪರೇಷನ್ ಮಾಡಿಸ್ಕೊಂಡೆ. ಆಮೇಲೆ ಚಿಕ್ಕ ಮಗು ನೆಂಗೋ ನಿಗಾಯಿಸಿ ಒಂದ್ ತಾರೀಕ್ ತಗೊಂಬಂದೆ. ಆಮೇಲೆ ಅವನು ಸೊರೋದ, ದೊಡ್ಡ ಮಗನು ಸ್ವಲ್ಪ ಅವಾಗ ಸುಧಾರಿಸ್ಕೊಂಡು ಹಿಂಗೆ ಜೀವನ ಮಾಡ್ಕೊಂಡೆ ಸರ್. ಸಾರಿ ಸರ್. ಯಾಕವ್ವ ನಿಮ್ ಹತ್ರ ಹೇಳ್ಕೊಂಬೇಕು ಅನ್ನಿಸ್ತು? ಹೇಳ್ಬೇಕು ತಾಯಿ, ನೀನು ಹೇಳ್ದೇನೆ ಆಗಿ ಫೋನ್ ಇಟ್ಟಿದ್ರೆ ನನಗ್ ಬೇಜಾರಾಗ್ತಿತ್ತು. ಹೌದು ಸರ್, ಹಿಂಗ್ ನೀಸ್ಕೊಂಬಂದೆ. ಒಂದೇ ಮಾತು ಅನ್ನೋದು, ಮಕ್ಳು ಏನು ಅನ್ನಲ್ಲ, ನೀನ್ ಯಾಕೆ ಮಾತಾಡಿಲ್ಲ ಅಂತಾರೆ. ಇರ್ಲವ, ಈಗ ಆ ಪರಿಸ್ಥಿತಿಯನ್ನೆಲ್ಲ ಎದುರಿಸಿ ಬಂದಿರೋ ಒಬ್ಬ ಹೆಣ್ಮಗಳಾಗಿ ಅಥವಾ ಅವತ್ತಿನ ಸ್ಥಿತಿ ಏನಿತ್ತು ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಆ ಜಾಗದಲ್ಲಿ ನಿಂತು ಅನುಭವಿಸಿರೋ ನಿಮಗೆ ಮಾತ್ರ ಇದೆ. ಮಕ್ಕಳಿಗೆ ಈಗ ಅವರು ಕೇಳೋದನ್ನು ನಾನು ನೇರವಾಗಿ ತಪ್ಪು ಅಂತ ಹೇಳಲಿಕ್ಕಾಗಲ್ಲ, ಬಟ್ ಆದರೆ ಒಬ್ಬ ಮಕ್ಕಳಾಗಿ ನನ್ನ ತಾಯಿ ಎಲ್ಲರೂ ಕೈ ಬಿಟ್ಟ ಸಮಯದಲ್ಲಿ ಇವತ್ತು ಹುಟ್ಟಿಸಿದ ಮಕ್ಕಳನ್ನೆಲ್ಲ ಬೇಲಿಯಲ್ಲಿ ಎಸ್ತು ಹೋಗೋ ಜಗತ್ತಲ್ಲಿ ನಾವಿದ್ದೀವಿ.
ಅಂಥದ್ರಲ್ಲಿ ಎಲ್ಲರೂ ಯಾರು ಕೂಡ ತಿರುಗಿ ನೋಡದೇ ಇರೋ ಸಮಯದಲ್ಲಿ ಮಕ್ಕಳನ್ನು ಸಾಕೊಂಡು ಕಾಯಿಲೆಗಳ ವಿರುದ್ಧ ಹೋರಾಡಿಕೊಂಡು ಆಪರೇಷನ್ಗಳು ಮಾಡಿಕೊಂಡು ಅಲ್ಲಿ ಇದ್ದುಕೊಂಡು 50 ರೂಪಾಯಿ ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ಇಷ್ಟೆಲ್ಲ ನೋಡ್ಕೊಂಡು ಬಂದಿರೋ ನೀವು ಇವತ್ತು ನಿಮ್ಮ ಮಕ್ಕಳು, ನಾನು ಹೇಳ್ತೀನಿ, ಅವ್ರಿಗೆ ನೀವು ಶಿಕ್ಷಣ ಕೊಡದೇ ಹೋಗಿದ್ದಿದ್ರು ಅವ್ರನ್ನ ಜೀವಂತವಾಗಿ ಬದುಕಿಸಿದ್ದೀರಿ ಮತ್ತು ಅವ್ರನ್ನ ಒಂದು ಹಂತಕ್ಕೆ ಬೆಳೆಸಿದ್ದೀರಿ. ಒಬ್ಬ ತಾಯಿಯಾಗಿ ನಿಮ್ಮ ಕೆಲಸ ಅಷ್ಟೇ. ಈಗ ನಿಮ್ಗೆ ಅದ್ರ ಬಗ್ಗೆ ಹೆಮ್ಮೆ ಇರಲಿ. ಈಗ ಮಕ್ಕಳು ಏನಂತವ್ರೆ, ಅವರು ಅಮ್ಮ ನೀನು ಕೇಳಬೇಕಿತ್ತು ಕೇಳಲೇಬೇಕಿತ್ತು ಅಂತ ಕೇಳಿದ್ರು ಪರವಾಗಿಲ್ಲ, ಅದನ್ನು ಭಗವಂತ ನೋಡಿಕೊಳ್ಳುತ್ತಾನೆ. ಆದರೆ ಅವತ್ತಿದ್ದ ಪರಿಸ್ಥಿತಿಯಲ್ಲಿ ನಾವು ಉಳಿಯೋದೇ ಡೌಟ್ ಆಗಿತ್ತು ಅಥವಾ ನಾವು ಬದುಕಿದ್ದೇ ಹೆಚ್ಚು ಅಂಥದ್ರಲ್ಲಿ ಇಲ್ಲಪ್ಪ, ಕೇಳೋ ಪರಿಸ್ಥಿತಿ ನಾನು ಇರಲಿಲ್ಲ ಅಥವಾ ನನ್ನ ಹಿಂದೆ ಗಂಡನೋ ಇನ್ಯಾರೋ ಕೇಳು ಅಂತ ಯಾವ ಗಂಡಸೇ ಇರಲಿಲ್ಲ ಅಲ್ಲಿ. ನಾನು ಹೋರಾಡ್ಕೊಂಡು ಬಂದಿದ್ದೀನಿ ಮತ್ತೆ ಪ್ರಾಣ ಉಳಿದ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿ ಇದ್ದಾಗ ಆಸ್ತಿ ತಗೊಂಡು ಏನು ಮಾಡಲಿ ನಾನು? ಹಂಗಿರ್ಬೇಕಾದಾಗ ಅಂತಹ ಕಷ್ಟದಿಂದ ನಾನು ನಿಮ್ಮನ್ನು ಬದುಕಿಸ್ಕೊಂಡು ಬಂದಿದ್ದೀನಪ್ಪ. ಅಂಥದ್ರಲ್ಲಿ ಈಗ ನೀವು ಏನು ಅನ್ನೋದು, ಈಗ ಅದು ತುಂಬ ಏನು ಸಹ ನಿಷ್ಠೂರ ಮಾ ಹೇಳ್ಬಿಟ್ಟು ನಿಷ್ಠೂರ ಆಗೋದು ಬೇಡ, ಮೌನವಾಗಿರವ, ಅದು ಅರ್ಥ ಆಗೋದಿನ ಅವ್ರಿಗೆ ಬರುತ್ತೆ. ಈಗ ಸರ್, ನನ್ನ ಮೌನನೇ ನನ್ಗೆ ಕಾಪಾಡ್ಬಿಟ್ಟಿದ್ದೆ. ಮುಂದೆ ನಿಂತ್ಕೊಂಡು ನೀನ್ ಯಾಕೆ ಮಾತಾಡಿಲ್ಲ, ನಿನಗ್ ಬಾಯಿಲ್ಲ, ನಿನ್ ಕೋಪನೇ ಬರಲ್ಲ, ನೀನು ಮನುಷ್ಯಲ್ಲ ಅಂತ ನನ್ನ ಮಕ್ಕಳು ಒಡೆಯೋರು. ನಾನೇನು ಅವಾಗ ನಾನೇನು ಮಾತಾಡ್ತಾರೆ? ಯಾರು ಒಡೆಯೋರು? ಫ್ಯಾಮಿಲಿ ಅವರು ಸರ್. ಸರ್, ನನ್ನ ಅಂದ್ರೆ ನಿಮ್ ತವ್ರ ಮನೆಯವ್ರ? ಹೌದು ಸರ್. ತವ್ರ ಮನೆಯವ್ರು ಹೊಡಿತಿದ್ರ ಮಕ್ಕಳು ನೋಡಿದ್ರು? ಮಕ್ಕಳನ್ನ ಅವ್ರು ಅವ್ರ ಮನೆಗೆ ಕರ್ಕೊಂಡು ಹೋದ್ರೆ ಊಟ ಮಾಡ್ಬೋ ಅನ್ನ ತಿನ್ನೋರು ಜಾಸ್ತಿ, ಎಷ್ಟೊಂದು ತಿಂತಾರೆ ಅಂತ ಹೊಡಿಯೋರು. ಈಶ್ವರ ಏರ್ಲವ, ಅದನ್ನೆಲ್ಲ ದಾಟಿಕೊಂಡು ಬಂದಿದ್ದೀಯ. ಮತ್ತೊಂದ್ ದಿನ ಮಕ್ಳು ಬರೋ ಒಳಗ, ಕೆಲ್ಸ ಮುಗಿಸ್ಕೊಂಡ್ ಬರೋ ಒಳಗ ನಾನು ಏನ್ ತಂದ್ಕೊಡು ಅಂತ ಕೇಳಲ್ಲ. ನನ್ ಮನೆಗೆಲ್ಲ ಮಾಡಿರ್ತೀನಿ, ನನ್ಗೇನ್ ಇಷ್ಟವಾಗುತ್ತೋ ನಾನು ಹೇಳ್ತೀನೋ ಬಿಡ್ತೀನೋ ಎಲ್ಲ ತಗೊಂಬರ್ತಾರೆ ಸರ್, ನನ್ಗೆ ತಂದ್ಕೊಡ್ತಾರೆ. ಅಲ್ಲಿ ಏನೇ ತಿಂದ್ರು ಅವ್ರು ನನಗ್ ಫಸ್ಟ್ ಅಂತ ಎಚ್ ಮಾಡ್ಬಿಟ್ಟು ನನಗ್ ತಗೊಂಬಂದ್ ಕೊಡ್ತಾರೆ, ನನ್ ಚಂದಾಗಿ ನೋಡ್ಕೊಂಡವ್ರೆ. ಅಷ್ಟೇ ಅಲ್ವಾ ತಾಯಿ, ಒಂದು ವಯಸ್ಸಾಗಿ ಈ ಹಂತಕ್ಕೆ ಬಂದಿರೋ ನಿಮ್ಮನ್ನು ಅರಮನೆಗೆ ತಗೊಂಡೋಗ್ಬಿಟ್ರು ಕೂಡ ಅಂತಿಮವಾಗಿ ಮಕ್ಕಳು ಈ ಸಮಯದಲ್ಲಿ ದುರ್ವರ್ತನೆ ತೋರಿದರೆ ನಿನ್ನ ಬದುಕೇ ನಿಜಕ್ಕೂ ಅವತ್ತೇನು ದುಃಖ ಅನುಭವಿಸ್ದೆ, ಅವತ್ತು ಎಲ್ಲರಿಂದ ದೂರ ಇದ್ದೆ, ಅವತ್ತು ಎಲ್ಲರೂ ನಿನ್ನನ್ನು ಆಶ್ರಮಕ್ಕೆ ಹಾಕಿದ್ರು, ಅವತ್ತು ನಿನ್ನ ಯಾರು ಮುಸಿಯು ನೋಡಲಿಲ್ಲ, ಅವತ್ತೇನು ದುಃಖ ಆಯಿತು ಅದಕ್ಕಿಂತ 1000 ಪಟ್ಟು ದುಃಖ ಇವತ್ತೇನಾದರೂ ಮಕ್ಕಳು ನಿನ್ನನ್ನು ವಿರೋಧ ಮಾಡಿದ್ರೆ ಆಗೋದು. ಹೌದಲ್ವ? ಅಂಥದ್ರಲ್ಲಿ ನಾನು ಹೇಳಿದ್ದಲ್ಲ, ಈಗ ನಿಮ್ಮನ್ನ ದೊಡ್ಡ ಅರಮನೆಗೆ ತಗೊಂಡೋಗಿ ನಿಮ್ಮದೇ ಇದು ಅರಮನೆ ಅಂದ್ರೂ ಕೂಡ ಈ ವಯಸ್ಸಲ್ಲಿ ನಿಮಗೆ ಬೇಕಾಗಿರೋದು ಮಕ್ಕಳ ಪ್ರೀತಿ ಮಮಕಾರ. ಅದು ಸಿಗ್ತಾ ಇದೆಯಾ? ಪುಣ್ಯವಂತೆ ಅಂದುಕೊಂಡು ಅದನ್ನ ಅನುಭವಿಸಿ. ನಾನು ಈಗಲೂ ಹಿಂದಿನದ್ದೇನು ತೆಗೆದು ಅಳುತ್ತೀನಿ ಅಂದ್ರೆ ಅಳು ಅನ್ನೋದಿದೆಯಲ್ಲ, ಅದರಲ್ಲೂ ಯಾವುದು ಕೊರಗು ಇದೆಯಲ್ಲ, ಅದು ನಮ್ಮ ಸಾವಿನ ದಿನವನ್ನ ಬಹಳ ಇನ್ನೂ ಅತೃಪ್ತಿ ತೆಗೆದುಕೊಂಡು ಬರುತ್ತೆ. ಯಾಕಂದ್ರೆ ಮನುಷ್ಯ ದುಃಖದ ಜೊತೆ ಅವನು ನಿಧಾನವಾಗಿ ಸಾವಿನ ಕಡೆ ಬಹಳ ಹತ್ತಿರ ಆಗ್ತಾ ಹೋಗ್ತಾನೆ. ಈ ಸಮಯದಲ್ಲಿ ಅಯ್ಯೋ, ಕಾರ್ಯಕ್ರಮದಲ್ಲಿ ಎಷ್ಟೊಂದು ನೋಡಿದ್ದೀನಿ, ಎಷ್ಟು ಮಗು ಕುಗಿದ್ಬಿಟ್ಟ ಸರ್, ಮಗ ಒದ್ದುಬಿಟ್ಟ ಸರ್, ಮಗ ಸೊಸೆ ಸೇರಿ ಆಚೆ ಹಾಕ್ಬಿಟ್ಲು ಸರ್, ಇಷ್ಟೆಲ್ಲ ನಡೀತಿರೋ ಸಮಾಜದಲ್ಲಿ ನನ್ನ ಮಕ್ಕಳು ಹೊರಗಡೆ ಏನಾದರೂ ತಿನ್ನೋಕೆ ಹೋದ್ರು ನನಗೆ ಮೊದಲು ಎತ್ತಿಟ್ಟುಬಿಟ್ಟು ನನಗೆ ಮೊದಲು ಕಟ್ಟಿಸ್ಕೊಂಡು ಆಮೇಲೆ ಅವರು ತಿಂದು ಬರ್ತಾರೆ ಎಂದಾಗ ನಾನು ಇದಕ್ಕೆ ಸಂತೋಷ ಪಡಬೇಕೇ ಹೊರತು, ಯಾಕಂದರೆ ಜೀವನದ ಕೊನೆಯಲ್ಲಾದರೂ ನನಗೆ ಮಕ್ಕಳ ಪ್ರೇಮ ಸಿಗ್ತಾ ಇದೆ, ಮಕ್ಕಳ ಆರೈಕೆ ಸಿಗ್ತಾ ಇದೆ. ಈಗ ನಾನು ಹಿಂದಿಂಗಾಯಿತು ಹಿಂದಂಗಾಯಿತು ಅಂತ, ಹೌದು ಅದು ದುಃಖವೇ ಹೌದು, ಬಟ್ ಈಗ ಈ ಸಮಯದಲ್ಲಿ ಹಳೆಯದನ್ನು ನೆನಪು ಮಾಡಿಕೊಂಡು ಕೊರಗೋದಕ್ಕಿಂತ ಈಗ ಇರೋದನ್ನು ಅನುಭವಿಸಿ ನಾಳೆಯೋ ನಾಡಿದ್ದೋ ಮುಂದಿನ ವರ್ಷನೋ ಆಚೆ ವರ್ಷನೋ 30 ವರ್ಷನೋ ಯಾವಾಗಲೂ ಒಂದು ಸಿದ್ಧಕ್ಕಿದ್ದಂಗೆ ರಾತ್ರೋ ರಾತ್ರಿ ಹೊರಟು ಬಿಡ್ತೀವಿ. ಹೌದು ಸರ್, ಈ ಬದುಕನ್ನು ಮುಗಿಸಿ ನನಗೆ ದುಃಖ ಇಲ್ಲ ಸರ್. ನಿಮ್ಮ ಹತ್ರ ಹೇಳ್ಕೊಂಬಿಟ್ಟಾದ್ರೆ ನನಗೆ ಚೆನ್ನಾಗಿ ಒಬ್ಬೊಬ್ರು ಹೇಳೋ ಸ್ಟೋರಿ ನೋಡ್ತಾ ಇದ್ದಾಗ ಚೆನ್ನಾಗಿ ನಿರ್ಬರ್ತತೆ ಸರ್. ನನ್ಗೆ ಯಾವತ್ತು ಇದು ಬೇಕು ಅಂತ ನನ್ಗೆ ಬುದ್ಧಿ ಬಂದಾಗಿಂದ ನನ್ಗೆ ಆ ಆಸೆನೇ ಇಲ್ಲ ಸರ್. ನನ್ಗೆ ಏನು ಇಂಥದ್ದು ಬೇಕು, ನಂಗೆ ಇಂಥದ್ದು ತಿನ್ಬೇಕು,
ಇಂತ ಒಡವೆ ಹಾಕಕ್ ಇಂತ ಬಟ್ಟೆ ಬೇಕು ಅನ್ನ ನನ್ ಕನ್ಸದು ನನ್ಗ ಆಸೆ ಇಲ್ಲ ಸರ್. ನನ್ಗೆ ಇದ್ದಿದ್ ಒಂದೇ, ಮಕ್ಕಳನ್ನ ಓದಿಸ್ಬೇಕು, ನಮ್ಮ ಯಜಮಾನ್ರನ್ನ ಉಳಿಸ್ಕೊಬೇಕು ಅಂತ ತುಂಬಾ ಪ್ರಯತ್ನ ಮಾಡಿದೆ, ಆಗಿಲ್ಲ ಸರ್. ತುಂಬಾ ಒದ್ಲಾಡ್ತೆ. ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಗಂಡನ ಉಳಿಸ್ಕೊಳ್ಬೇಕು ಅನ್ನೋದು ಒಂದು ಆಸೆನೇ ಹೌದಲ್ವಾ? ಹೌದು, ತುಂಬಾ ಮನುಷ್ಯ ಆಸೆಯಿಂದ ಹೊರತಾಗಿಲ್ಲ. ವಿಷಯ ಏನಂದ್ರೆ ಅದು ಸ್ವಾರ್ಥವೋ ಅಥವಾ ಸ್ವಾರ್ಥ ರಹಿತವೋ ಅಷ್ಟೇ. ಎಲ್ಲರೂ ಈ ಜಗತ್ತಲ್ಲಿ ಪ್ರತಿಯೊಬ್ಬ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದು ಮತ್ತೆ ರಾತ್ರಿ ಹಾಸಿಗೆ ಮೇಲೆ ಮಲಗೋವರೆಗೂ ಎಲ್ಲ ಆಸೆ ಇರೋ ಕಾರಣಕ್ಕೆ ಎಲ್ಲ ಹಾಸಿಗೆ ಮೇಲಿಂದ ಎದ್ದು ಅವ್ರವ್ರ ಕೆಲಸಕ್ಕೆ ಹೋಗ್ತಿದ್ದಾರೆ. ಆಸೆನೇ ಇಲ್ಲ ಅಂದ್ರೆ ಯಾರು ಎದ್ದೋಳ್ತಿದ್ರು? ಜಗತ್ತಲ್ಲಿ ಆಸೆ ಇಲ್ಲದ ಹೊರತು ಏನೂ ಇಲ್ಲ, ಈ ಜಗತ್ತೇ ಇಲ್ಲ. ಆದರೆ ದುರಾಸೆ ಇರಬಾರ್ದು ಅಂತ. ಆಸೆಗೂ ದುರಾಸೆಗೂ ಭಾಳ ವ್ಯತ್ಯಾಸ. ನನ್ನ ಮಕ್ಕಳನ್ನು ನಾನು ಚೆನ್ನಾಗಿ ಓದಿಸ್ಬೇಕಪ್ಪ, ನಾಲ್ಕು ತುತ್ತು ಜಾಸ್ತಿ ಊಟ ಮಾಡಿದ್ರೆ ಅವರು ಹೊಡಿತಾರೆ ಅನ್ನೋದಾದರೆ ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬ ನನ್ನ ಅನ್ನ ಹಾಕ್ಬೇಕಪ್ಪ ಅಂದುಕೊಂಡು ನಾನು ದುಡಿತೀನಿ, ಕಷ್ಟಪಡ್ತೀನಿ, ನಿದ್ದೆ ಬಿಟ್ಟು ನೈಟ್ ಡ್ಯೂಟಿ ಮಾಡ್ತೀನಿ, ಹೇಳಿದ್ದೆಲ್ಲ ಮಾಡ್ತೀನಿ, ಈ ಎಲ್ಲ ಕೆಲಸಗಳು ಯಾಕೆ ಮಾಡ್ತೀನಿ? ನನಗೂ ಒಂದು ಆಸೆ ಇದೆ, ಏನು? ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ. ಅದು ಆಸೆನೇ, ಬಟ್ ವಿಷಯ ಅದು ನನ್ನ ಸ್ವಾರ್ಥ ಆಸೆ ಅಲ್ಲ, ನನ್ನ ಮಕ್ಕಳ ಕುರಿತಾಗಿರೋ ಆಸೆ. ನೀವೊಬ್ರು ತಾಯಿಯಾಗಿ ಅಲ್ಲದೇನೆ ಒಬ್ಳು ಮದುವೆ ಆಗಿಲ್ದಿರೋ ಹೆಣ್ಣಾಗಿ ಬ್ಯಾಚುಲರ್ ಆಗಿದ್ದಾಗ ಮಕ್ಕಳ ಬಗ್ಗೆ ಯೋಚನೆ ಮಾಡಲಿ, ಯಾಕಂದ್ರೆ ಮಕ್ಕಳೇ ಇರಲ್ಲ ಅವಾಗ. ಅವಾಗ ನಿನ್ನ ಬಗ್ಗೆ ನೀನು ಯೋಚನೆ ಮಾಡಿರ್ತೀಯ, ಮಕ್ಕಳಾದಾಗ ಮಕ್ಕಳ ಬಗ್ಗೆ, ಮೊಮ್ಮಕ್ಕಳಾದಾಗ ಮೊಮ್ಮಕ್ಕಳ ಬಗ್ಗೆ. ಹೀಗೆ ಆಸೆಗಳು ಹೋಗ್ತಾನೇ ಇದ್ದಾವೆ. ವಿಷಯ ಏನಂದರೆ ಅವು ಸ್ವಲ್ಪ ವ್ಯಕ್ತಿಗತವಾಗಿ ಬದಲಾಗ್ತಾ ಹೋಗ್ತವೆ. ಒಂದ್ಸಲ ಅಪ್ಪ ಅಮ್ಮಗೋಸ್ಕರ ಆಸೆ ಪಡ್ತಿದ್ದೆ, ಆಮೇಲೆ ಗಂಡನಿಗೋಸ್ಕರ ಆಸೆ ಪಡ್ತಿದ್ದೆ, ಆಮೇಲೆ ಮಕ್ಕಳಿಗೋಸ್ಕರ ಆಸೆ ಪಡ್ತಿದ್ದೆ, ಮೊಮ್ಮಕ್ಕಳಿಗೋಸ್ಕರ ಆಸೆ ಪಡ್ತಿ. ಆಸೆ ಅನ್ನೋದು ಹಾಗೆ ಇದೆ, ಬಟ್ ವ್ಯಕ್ತಿಗಳು ಬದಲಾಗ್ತವ್ರು ಅಷ್ಟೇ. ಹೌದು ಸರ್, ನಿಜ ಸರ್. ಹಾಗಾಗಿ ನಿಮ್ ಪ್ರೋಗ್ರಾಮ್ ಅಲ್ಲಿ ಪ್ರತಿಯೊಬ್ಬರದನ್ನು ಸ್ಟೋರಿ ನೋಡ್ತಾ ಇದ್ರೆ ಅದ್ ಕೇಳಿಸ್ಕೊಳ್ಳೋ ಒಳಗೆ ನನ್ಗೆ ಇಷ್ಟು ಇದಾಗದು ಅಂದ್ರೆ ಅದಕ್ಕೆ ಒಂದ್ಸಲ ಫೋನ್ ಮಾಡ್ಬೇಕು, ನಿಮ್ಮ ಹತ್ರ ಮಾತಾಡ್ಬೇಕು. ಅಲ್ಲ ತಾಯಿ, ಒಂದು ಕೈ ಸ್ವಾಧೀನ ಅಷ್ಟು ಕಳ್ಕೊಂಡಿದ್ದೆ, ಇನ್ನೊಂದು ಕೈಲಿ ನೀವು ನಿಮ್ಮ ಕೆಲಸವನ್ನು ನೀವು ಎಷ್ಟು ಅದ್ಭುತವಾಗಿ ಹೇಳಿದ್ರಿ ಸರ್. ಚೆನ್ನಾಗಿರೋ ಮನುಷ್ಯ ಒಂದು ಕೆಲಸವನ್ನು ಎರಡವರು ಮಾಡ್ತಾನ, ನಾನು ಆ ಕೆಲಸವನ್ನು ನಿಧಾನ ಆದರೂ ಪರವಾಗಿಲ್ಲ, ನಾಲ್ಕವರು ಮಾಡಿದ್ರು ಪರವಾಗಿಲ್ಲ, ನಾನು ಆಗಲ್ಲ ಅಂದುಕೊಂಡು ನನ್ನ ಕೈ ಹಿಂಗಾಗಿದೆ ಅನ್ನೋ ಕಾರಣ ಕೊಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಲ್ಲ, ನಾನು ನನ್ನ ಕೆಲಸ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಅನ್ನೋ. ಅಂದರೆ ಈ ವಯಸ್ಸಲ್ಲೂ ಇಷ್ಟು ಅನಾರೋಗ್ಯ ಆದರೂ ಇಷ್ಟೆಲ್ಲ ಆದರೂ ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ ಅನ್ನೋ ಈ ಮನೋಬಲ ಇದೆಯಲ್ಲ, ಈ ಬುದ್ಧಿ ಇದೆಯಲ್ಲ, ಇವತ್ತು ಎಷ್ಟೋ ಜನರಿಗೆ ಅದು ಬಹಳ ದೊಡ್ಡ ಸ್ಫೂರ್ತಿ. ಕೇಳ್ತಾ ಇರೋ ಯಾರಾದರೂ ನನಗೆ ನೆಗಡೆ ಅದಕ್ಕೆ ಕೆಲ್ಸಕ್ಕೆ ಹೋಗಿಲ್ಲ, ನನಗೆ ಜ್ವರ ಅದಕ್ಕೆ ಇದೊಂದು ಮಾಡಿಲ್ಲ, ಕಾರಣ ಕೊಡ್ತಾ ಇದ್ರೆ ಇವ್ರ ಬದುಕನ್ನು ಒಮ್ಮೆ ನೋಡಿ, ಇವ್ರಿಗೆ ಕೈ ಒಂದು ಸ್ವಾಧೀನ ಇಲ್ಲ ಮತ್ತೆ ಇವ್ರು ನನ್ನ ಕೆಲಸ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ನೀವು ತುಂಬಾ ಜನ ಉದಾಹರಣೆ ಆದ್ರಿ ಅಮ್ಮ. ಎರಡು ಕಾಲು ಇಲ್ಲ ಸರ್, ಸ್ವಲ್ಪ ದೂರ ನಡಿಬಹುದು ಅಷ್ಟೇ, ಆಮೇಲೆ ನಡೆಯಕ್ಕಾಗಲ್ಲ, ನಿಂತೋಗುತ್ತೆ ಕಲ್ಲು, ಎರಡು ಕಾಲು ನಿಂತೋಗುತ್ತೆ. ಇದಾಗಲ್ಲ ಸರ್, ಜಾಸ್ತಿ ಟೈಮ್ ತಗೊಂಡೆ. ಅಯ್ಯೋ, ಹಾಗೇನಿಲ್ಲ ಹಾಗೇನಿಲ್ಲ, ನೀವಿನ್ನೂ ಪ್ರತಿ ವಾರ ಫೋನ್ ಮಾಡಿ, ಏನು ತೊಂದರೆ ಇಲ್ಲ. ನಿಮ್ಮಂಥವ್ರು ನನ್ನ ಅಂದರೆ ನಾನು ನಿಮ್ಮವ್ರ ಜೊತೆ ಮಾತಾಡೋದು ನನ್ನ ಭಾಗ್ಯ ಅಂದ್ಕೊಳ್ತೀನಿ. ಯಾಕಂದರೆ ಇಷ್ಟು ಬದುಕನ್ನು ನೋಡಿ, ಇಷ್ಟು ಅವಮಾನ, ಇಷ್ಟು ನೋವು ನಲಿವು ಎಲ್ಲವನ್ನು ನೋಡಿ ಇಲ್ಲಿಂದ ತಲ್ಕ ಬಂದು ಈ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು, ಆ ಹುಡುಗನ ಜೊತೆ ಮಾತಾಡಬೇಕು ಅನ್ನೋ ನಿಮ್ಮಂಥವ್ರಿಗೆ ಆ ಭಾವನೆ ಬರುವುದಿದೆಯಲ್ಲ, ಅದು ನಮ್ಮ ಭಾಗ್ಯ ಸರ್. ಒಂದು ಇದೇ ಇಲ್ಲ ಸರ್, ನಮ್ಮ ಮಗ ಕಾಲೇಜಾಗ ಫಂಕ್ಷನ್ ನಡೀತು, ಆ ಫಂಕ್ಷನ್ ಪೇರೆಂಟ್ಸ್ ಓಡ್ಬೇಕು ಅಂತ ಹೇಳಿದ್ರು. ನಾನ್ ಓಡಕ್ ಆಗಲ್ಲ ಅಂತ ಗೊತ್ತು, ನಮ್ ಮಗ ಬೇಡ ಅಂತ ಅನ್ಬಿಟ್ಟು ಹಿಂಗ್ ಸೇಗೆ ಮಾಡ್ತಾ ಇದ್ದ, ಓಡ್ ನಿಂತ್ಕೊಂಡ್ಬಿಟ್ಟೆ ಸರ್. ನಾನು ಓಡ್ ಎಲ್ಲಾರ್ಗಿಂತ ಮುಂದೆ ಹೋದೆ, ಇನ್ನು ಸ್ವಲ್ಪ ದೂರ ಐತೆ ನಂಗೆ, ನಿಂತೋಯ್ತು ಕಾಲ್ ಸ್ವಾಧೀನ, ಏನ್ ಮಾಡಕ್ ಆಗಲ್ಲ. ಅದಕ್ಕೆ ನಮ್ ಮಗ ಅಂದ, ಮಲ್ಕೊಂಡು ಹಿಂಗ್ ಹುಡ್ಗೋದು ಸೇಗೆ ಮಾಡಿ ನೋಡಿಸ್ತ, ಮಲಗ್ಬಿಟ್ಟು ಗುಡ್ಗ್ ನೋಡಿಸ್ತಾ, ಮಲ್ಕೊಂಡ್ಬಿಟ್ಟು ಗುಡ್ಕೊಂಡ್ ಹೋಗ್ಬಿಟ್ಟೆ ಸರ್. ಉಡ್ಕೊಂಡ್ ಹೋಗ್ಬಿಟ್ಟು ಉರುಕೊಂಡು ಉಳ್ಕೊಂಡೋಗಿ ಫಸ್ಟ್ ಬಂತು ಅದಕ್ಕೆ ನನ್ಗೆ ದೇವ ಆಮೇಲೆ ಅದು ಎಷ್ಟೋ ತಿಂಗಳು ಫೀಸ್ ಕಡಿಮೆ ಮಾಡ್ಕೊಂಡ್ರು ಸರ್ ನಮ್ಗೆ ಅವಾಗ. ಒಳ್ಳೇದವ,
ಬಹಳ ಸಂತೋಷ ಆಯಿತು. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಮಕ್ಕಳ ವಿಚಾರವಾಗಿ ಖುಷಿ ಇರಲಿ, ಅವ್ರ ಹಂಗೆಲ್ಲೋ ಒಂದು ಮಾತು ಕೇಳ್ತಾರೆ ಅಂದ್ಕೊಂಡು ಬೇಜಾರು ಮಾಡ್ಕೊಂಬಿಡಿ. ಈಗ ಅಮ್ಮ ನೀನು ಮತ್ತೆ ಪ್ರಶ್ನೆ ಮಾಡಬೇಕಿತ್ತು, ಯಾಕೆ ಕೇಳ್ತಾರೆ? ಈಗ ನಾಲ್ಕು ಜನ ಅಪ್ಪ ಅಮ್ಮ ಮಾಡಿರೋ ಆಸ್ತಿ, ಅಪ್ಪ ಅಮ್ಮ ಮಾಡಿರೋ ಎಲ್ಲವನ್ನು ಅನುಭವಿಸ್ತಿರೋ ಅವ್ರ ಫ್ರೆಂಡ್ಸ್ಗಳು ನೋಡಿರ್ತಾರೆ. ಹೊರಗಿನ ಕೆಲವು ಪ್ರಭಾವಗಳು ನಿಮ್ಮ ಮಕ್ಕಳ ಮೇಲೆ ಆಗಿರೋದ್ರಿಂದ ಅವ್ರಿಗೂ ಒಂದು ಅಯ್ಯೋ ಇದಿದ್ರೆ ಚೆನ್ನಾಗಿರೋದೇನು ಅಂತ. ಹಾಗಂತ ಅವ್ರೇನು ದುಡಿಯೋದು ಬಿಟ್ಟಿಲ್ಲ, ದುಡಿತಲೇ ಅವರೇ. ಹಾಗೂ ಈಗ ಒಂದು ಮಾತು ಹೇಳ್ತಾರೆ, ಬೇಜಾರು ಮಾಡ್ಕೊಂಬಿಡಿ. ಇಲ್ಲ ಸರ್, ಬೇಜಾರು ಮಾಡ್ಕೊಳಲ್ಲ ಸರ್. ಒಂದು ಕಾಲ್ ಮಾಡಿದ್ರೆ, ಕಾಲ್ ರಿಸೀವ್ ಮಾಡಿದ್ರೆ ಮಾತಾಡಿದ್ರಿ, ತುಂಬಾ ಸಂತೋಷ ಆಯ್ತು, ನೆಮ್ಮದಿ ಅನಿಸ್ತು. ಥ್ಯಾಂಕ್ಸ್ ಸರ್. ಯಾರು ಕೇಳ್ಕೊಂತವ್ರು ಅವ್ರ ಕಡೆ ಏನೋ ನನ್ನಿಂದ ಬೇಜಾರ ಆಗಿದ್ರಿ. ಏನು ಏನು ಇಲ್ಲ, ಏನು ಇಲ್ಲ, ಬಹಳ ಚೆನ್ನಾಗಿ ಮಾತಾಡಿದ್ರಿ. ಅಂಡ್ ನೋಡವ್ವ, ಇವತ್ತಿನ ಕಾಲದಲ್ಲಿ ನಾನು ನೋಡಿದ್ದೀನಿ ಮಕ್ಕಳ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡೋ ಪೇರೆಂಟ್ಸ್ ಸಿಗೋದೇ ಅಪರೂಪ ಆಗ್ಬಿಟ್ಟಿದೆ. ಅಯ್ಯೋ ಅವನ್ ಸರಿಲ್ಲ ಸರ್, ಪುನಃ ಹತ್ರ ಮಕ್ಕಳು ನೋಡ್ಬೇಕು ಸರ್. ಇವನು ಅಂದ್ರೆ ಎಲ್ಲಿಯವರೆಗೂ ನಿಮ್ಮ ಮಕ್ಕಳ ವಿರುದ್ಧವಾಗಿ ನೀವು ಮಾತಾಡ್ತಾ ಹೋಗ್ತೀರಾ, ನಿಮ್ಮ ಮಕ್ಕಳು ನಿಮ್ಮ ಪರವಾಗಿ ನಿಲ್ಲೋಕೆ ಸಾಧ್ಯನೇ ಇಲ್ಲ. ಇಲ್ಲ ಸರ್, ನಮ್ಮ ಮಕ್ಕಳು ಸರ್ ಏನೋ ಒಂದೆರಡು ತಪ್ಪು ಮಾಡ್ತಾರೆ ಅಷ್ಟೇ ಸರ್, ಬಟ್ ತುಂಬ ಒಳ್ಳೆಯ ಮಕ್ಕಳು. ಆ ಮಕ್ಕಳಿಗೆ ಕೇಳಿಸೋ ಹಾಗೆ ನೀವು ನಿಮ್ಮ ಮಕ್ಕಳ ಬಗ್ಗೆ ಹೊಗಳಬೇಕು, ಆವಾಗ ಅವ್ರು ಸರಿ ಹೋಗ್ತಾರೆ. ಅಯ್ಯೋ ನಮ್ಮ ಅಪ್ಪ ಅಮ್ಮ ನನ್ನ ಬಗ್ಗೆ ಒಳ್ಳೇದು ಮಾತಾಡ್ಕೊಳ್ತಾವ್ರೆ, ನಾನು ನೋಡಿದ್ರೆ ಇಂಥ ಕೆಲಸ ಮಾಡ್ತಿದ್ದೀನಿ, ಇಲ್ಲಪ್ಪ ಮಾಡಬಾರ್ದು. ನೀವು ಯಾವಾಗ ನೋಡಿದ್ರು ಇನ್ನೊಬ್ಬ ಮಕ್ಕಳಿಗೆ ಹೋಲಿಸಿ ಅವನೋಡು ಅವ್ರ ಮಕ್ಳು ಹೆಂಗವ್ರೆ ನೀವು ಇದ್ದೀರಾ ಅಂದಾಗ, ಅಯ್ಯೋ ನಮ್ಮ ಅಪ್ಪ ಅಮ್ಮ ಯಾವಾಗ ಏನು ಮಾಡಿದ್ರು ನಮ್ಮ ಅಪ್ಪ ಅಮ್ಮನ ಇದೆಯಾ ಅಂದ್ಕೊಂಡು ಅವ್ರು ಹಂಗೆ ಮುಂದುವರಿತಾರೆ. ಮಕ್ಕಳು ಮುಂದೆ ಇನ್ಯಾರ್ದೋ ಮಕ್ಕಳ ಹೆಸರು ಹೇಳಿ ಅವ್ರ ಹಂಗ ಅವ್ರೆ ನೀನು ಹಿಂಗಿದ್ದೀಯ, ನಿಮ್ಮ ಮಗ ಇನ್ನೂ ಬದುಕಿದ್ದಾನೆ, ನಿನ್ನ ಮನೆಯಲ್ಲೇ ಇದ್ದಾನೆ, ಖುಷಿ ಪಡಿ. ಇನ್ಯಾವುದೋ ತಾಯಿ ಮಗಳು ಮಗನನ್ನು ಕಳ್ಕೊಂಡು ಅಳ್ತಾ ಇದ್ದಾಳೆ, ಹಂಗೆ ಆ ಪರಿಸ್ಥಿತಿ ಬರೋಕ್ಕಿಂತ ಮುಂಚೆ ಆತ ಕುಳ್ಳನು ದಪ್ಪನು ಕಪ್ಪಗವನು ಬೆಳಗವನು ಮಗ ಮಗ ಅವನನ್ನು ಗೌರವದಿಂದ ನೋಡಿಕೊಂಡು ತಪ್ಪಿದ್ರೆ ತಿದ್ದುಕೊಂಡು ಇರಬೇಕು. ಹೊರತು ನೋಡು ಅವ್ರ ಮಕ್ಕಳು ಮಗ ತಿಂಗಳಿಗೆ 50,000 ತಾಣ್ತಾವ್, ನೀನು 10,000 ತಾಣ್ತಿದ್ದಿ, ಈ 10,000 ತಗೊಂಡ್ರು ತುಂಬ ಜನ ಇದ್ದಾರೆ ಆ ಕಡೆ ನೋಡಿ, ಕೆಲಸನೇ ಇಲ್ಲವ್ರು ಎಷ್ಟು ಜನ ಇದ್ದಾರೆ. ಹಾಗಾಗಿ ಮಕ್ಕಳ ಮುಂದೆ ಮಕ್ಕಳನ್ನು ಇನ್ಯಾವುದೋ ಮಕ್ಕಳೊಂದಿಗೆ ಹೋಲಿಕೆ ಮಾಡಿ ಈ ಚಿಕ್ಕ ವಯಸ್ಸಿಂದಲೇ ಶುರುವಾಗ್ಬಿಡುತ್ತೆ. ನೋಡು ಅವನು ಗಣಿತದಲ್ಲಿ 80 ತೆಗ್ದಾನೆ, ನೀನು 40 ತೆಗ್ದಿದೀಯ, ನೀನು ದಂಡಪಿಂಡ. ಈ ಚಿಕ್ಕ ವಯಸ್ಸಲ್ಲಿ ಶುರುವಾಗುತ್ತೆ ಈ ತಾರತಮ್ಯ. ಮಕ್ಕಳಿಗೆ ಏನನ್ಸ್ಕೊಳ್ಳುತ್ತೆ? ಹಂಗಾರದಂತ ಮಕ್ಕಳು ಕಷ್ಟಪಟ್ಟರು ಅನುಭವಿಸಿದ್ರು, ಈ ಮನೆ ಕಟ್ಟಾಗ 11 ತಿಂಗಳು 3 ಜನನನ್ನು ಯಾವ ತರ ಮನೆ ಒದ್ಲಾಡಿದ್ರಿ ಅಂದ್ರೆ, ಎಲ್ಲ ಗರಜೆಸ ಮಾಡೋದು ನೀರಾಗ ಎಲ್ಲ ಪ್ರತಿಯೊಂದು ಮೂರು ನಿಂತ್ಕೊಂಡ್ಬಿಟ್ರಿ ಸರ್. ಒಳ್ಳೇದು, ಆ ಮಕ್ಕಳ ಆಯಸ್ ಆರೋಗ್ಯ ಗಟ್ಟಿಯಾಗಿದೆ, ಒಳ್ಳೇದಾಗುತ್ತೆ. ನೀವು ಕೂಡ ಇನ್ನೂ ತುಂಬಾ ದಿನ ನಿಮ್ಮ ಮಕ್ಕಳೊಂದಿಗೆ ಇರ್ತೀರಾ, ಶುಭವಾಗಲಿ. ಮಕ್ಕಳ ಚಿಕ್ಕ ಪುಟ್ಟ ತಪ್ಪುಗಳನ್ನು ಹೊಟ್ಟೆಗೆ ಹಾಕ್ಕೊಂಡು ಬಹಳ ಪ್ರೀತಿಯಿಂದ ಮಕ್ಕಳ ಜೊತೆ ಇದ್ದಷ್ಟು ಸಮಯ ನಗ್ನಗ್ತಾ ಇರಿ. ಭಗವಂತ ಯಾವಾಗ ಕರ್ಕೊಳ್ತೀಯೋ ಗೊತ್ತಿಲ್ಲ, ನನ್ನ ಮಕ್ಕಳಿಗೆ ನಾನು ಭಾರ ಆಗಬಾರ್ದು ಅಷ್ಟೇ. ಹಾಗಂದುಕೊಂಡು ನಿಮ್ಮ ಜೀವನವನ್ನ ಕಳೆಯಿರಿ, ನಿಮ್ಮ ಮಕ್ಕಳ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ. ತಾಯಿಯಾಗಿ ಈಗ ನಿಮ್ಮಲ್ಲಿ ಅತೃಪ್ತಿ ಬೇಡ, ಭಗವಂತ ಏನು ಕೊಟ್ಟಿದ್ದೀಯೋ ಅದಕ್ಕೆ ನನಗೆ ತೃಪ್ತಿ ಇದೆ ಅಂದುಕೊಂಡು ಜೀವನ ಕಳೆಯವ, ಆರೋಗ್ಯ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳವ. ಶುಭವಾಗ್ಲಿ ತಾಯಿ. ಈಶ್ವರ ನೋಡಿ, ನನಗೆ ಇಲ್ಲಿ ಆಶ್ಚರ್ಯ ಅನ್ಸ್ಬಿಡ್ತು. ಒಂದು ಕೈ ಸ್ವಾಧೀನ ಕಳ್ಕೊಂಡಿದೆ, ನಾನು ತುಂಬ ಜನ ನೋಡಿದ್ದೀನಿ, ಬಟ್ ಇವ್ರ ಜೊತೆ ಮಾತಾಡಿದಾಗ ಸ್ವಲ್ಪ ಬೇರೆದೆ ಅನುಭವ. ನಡೆಯೋಕ್ಕಾಗಲ್ಲ, ಕೈ ಒಂದು ಸ್ವಾಧೀನ ಕಳ್ಕೊಂಡಿದ್ದೆ, ಆದರೂ ನನ್ನ ಕೆಲಸ ಆದರೂ ನನ್ನ ಕೆಲಸ ನಾನು ಮಾಡಿಕೊಳ್ತೀನಿ ಅನ್ನೋ ಬದುಕಿನ ಗಟ್ಟಿತನ ಇದೆಯಲ್ಲ, ಅದ್ಭುತ. ಒಳ್ಳೇದಾಗ್ಲವ, ಭಾಳ ಸಂತೋಷ. ನೋಡಿ ಅವ್ರ ಮಕ್ಕಳ ಬಗ್ಗೆ, ಚೆಂದಂದ ಮಕ್ಕಳು ಸರ್, ಮಕ್ಕಳು ಹಂಗಿದ್ದಾರೆ. ನೀವು ನಿಮ್ಮ ತಂದೆ ತಾಯಿ ಜೊತೆ ಚೆಂದಂಗೆ ಇರಬೇಕು, ಏನೋ ಒಂದೆರಡು ಮಾತು ಬರ್ತವೆ ಹೋಗ್ತವೆ. ಅಪ್ಪ ಅಮ್ಮ ಮಕ್ಕಳನ್ನು ದೂಷಿಸಬಾರ್ದು,
ಮಕ್ಕಳು ಅಪ್ಪ ಅಮ್ಮನ ದೂಷಿಸಬಾರ್ದು. ಏನೇ ಇದ್ರು ಮನೆ ಒಳಗಡೆ ಹೊರಗಡೆ ನಮ್ಮ ಅಪ್ಪ ಹಂಗೆ, ನಮ್ಮ ಅಮ್ಮ ಹಿಂಗೆ, ಅಥವಾ ನನ್ನ ಮಗ ಹಂಗೆ, ಮಗಳು ಹಿಂಗೆ, ಯಾರ ಜೊತೆ ಹೇಳಬೇಡಿ. ಒಳ್ಳೆಯದಾಗಲಿ.